ಅಡಿಲು ಭೂಮಿಯನ್ನು ಗೇಣಿಗೆ ಪಡೆದು ಕೃಷಿ ಕಾಯಕ ಮಾಡಿದ ಯುವಕ ಭತ್ತ ಬೆಳೆಯುವುದರ ಜೊತೆಗೆ ಅಡಿಕೆ ತೆಂಗು ಬಾಳೆ ಲಿಂಬು ಕಬ್ಬು ತರಕಾರಿ ಬೆಳೆದಿದ್ದು ಹೈನುಗಾರಿಕೆಯ ಜೊತೆಗೆ ಕೋಳಿ ಸಾಕಣೆಯನ್ನು ಕೂಡ ಮಾಡಿ ಸೈ ಎನಿಸಿಕೊಂಡಿದ್ದಾರೆ ಕೃಷಿಯಲ್ಲಿ ಯಶಸ್ಸು ಕಂಡ ಹಳ್ಳಿಕಾಡಿಗನ ಯುವಕನ ಕುರಿತಾದ ಒಂದು ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ ಕರಾವಳಿಯ ಭಾಗಗಳಲ್ಲಿ ಕದಿರು ಹಬ್ಬಕ್ಕೆ ತನ್ನದೇ ಪ್ರಾಮುಖ್ಯತೆ ಇದೆ ಹೊಸ್ತು ಎಂದು ಕರೆಯಲ್ಪಡುವ ಈ ಹಬ್ಬವು ಕೃಷಿಕರು ಬೆಳೆದ ಭತ್ತದ ಕದಿರುಗಳನ್ನು ಮನೆಗೆ ತಂದು ಪೂಜಿಸಿ ಆ ಬಳಿಕ ಅದನ್ನು ಕೊಯ್ಯುವುದು ಪ್ರತೀತಿ ಹೊಸ್ತಿನ ಸಂದರ್ಭ ಭತ್ತದ ಕದಿರು ಸಿಕ್ಕಿಲ್ಲವೆಂಬ ಒಂದೇ ಒಂದು ಕಾರಣಕ್ಕೆ ಸ್ವತಃ ಎಕರೆಗಟ್ಟಲೆ ಭತ್ತದ ಕೃಷಿ ಮಾಡಿ ಅದರಲ್ಲಿ ಖುಷಿ ಕಂಡ ಯುವಕನ ಯಶೋಕಾತೆಯಿತು ಹಡಿಲು ಭೂಮಿ ಗೇಣಿ ಪಡೆದು ಭತ್ತ ಕೃಷಿ ಮಾಡಿ ಅದರಲ್ಲಿ ಯಶಸ್ಸು ಕಂಡ ಯುವಕನ ಹೆಸರಿ ಕುಂದಾಪುರ ತಾಲೂಕಿನ ಸಿದ್ದಾಪುರ ಬಾಳಿಪೇರು ನಿವಾಸಿ ದೇವಪ್ರಸಾದ್ ಶೆಟ್ಟಿ ಉದ್ಯಮಿಯಾಗಿರುವ ದೇವಪ್ರಸಾದ್ ಭತ್ತದ ಕೃಷಿ ಮಾತ್ರವಲ್ಲದೆ ತಾಯಿ ಮನೆ ಜಾಗ ಸಹಿತ ಸ್ವಂತ ಖರೀದಿಸಿದ 7-8 ಎಕರೆ ಭೂಮಿಯಲ್ಲಿ ತೋಟ ನಿರ್ಮಿಸಿ ತೋಟಗಾರಿಕೆಯಲ್ಲೂ ಸೈ ಎನಿಸಿಕೊಂಡಿದ್ದಾರೆ ಪಶ್ಚಿಮ ಘಟ್ಟದ ತಪ್ಪಲು ಪ್ರದೇಶವಾದ ಎಡಮಗಿಯ ವಡ್ನಾಳಿ ಎಂಬಲ್ಲಿ 8 ಎಕರೆ ಕೃಷಿ ಭೂಮಿ ಪಡೆದು ಭತ್ತ ಕೃಷಿ ಮಾಡಿದ್ದಾರೆ ಬಾಳೆಪೀರು ಎಂಬಲ್ಲಿನ ತಮ್ಮ ತಾಯಿ ಮನೆ ಜಾಗದಲ್ಲಿ 1700 ಅಡಕೆ ತೆಂಗು ಶುಂಠಿ ಬಾಳೆ ಪೈನಾಪಲ್ ಲಿಂಬು ಕಬ್ಬು ತರಕಾರಿ ಬೆಳೆದಿದ್ದು ಹೈನುಗಾರಿಕೆಯ ಜೊತೆಗೆ ಕೋಳಿ ಸಾಕಣೆ ಕೂಡ ಮಾಡುತ್ತಿದ್ದಾರೆ ಹೊಸಬಾಳು ಎಂಬಲ್ಲಿ 4 ಎಕರೆ ಜಾಗ ಖರೀದಿಸಿ 300 ತೆಂಗು ಅಡಕೆ ಪೈನಾಪಲ್ ಮಾವು ಮೊದಲಾದ ತೋಟ ನಿರ್ಮಿಸಿದ್ದಾರೆ ರಾಮ್ಪೇ ಚೆಡ್ಡು ಎಂಬಲ್ಲಿ 3 ಎಕರೆ ಪ್ರದೇಶದಲ್ಲಿ 1800 ಅಡಕೆ ತೋಟ ಮಾಡಿದ್ದಾರೆ ಇವರ ತೋಟವಿರುವುದು ಮಲೆನಾಡು ತಪ್ಪಲು ಪ್ರದೇಶವಾದರೂ ನೀರಿಗೆ ಸಮಸ್ಯೆಯಾಗಬಾರದೆಂಬ ಕಾರಣಕ್ಕೆ ಬೋರ್ವೆಲ್ ತೋಡಿಸಲಾಗಿದೆ ಮೊಲ ಕಡವೆ ಜಿಂಕೆ ನವಿಲು ಇಲಿ ಹನ್ನಿಕಾಟ ಹೆಚ್ಚಿದ ನಡುವೆ ಸಾಗುವಳಿಯಲ್ಲಿ ಖುಷಿಯಿದೆ ಪ್ರಾಣಿ ಪಕ್ಷಿ ತಿಂದುಳಿತದ್ದು ರೈತನಿಗೆ ಸಿಗುವುದು ಎಂದು ನಂಬಿಕೊಂಡು ಕೃಷಿ ತೋಟಗಾರಿಕೆ ನಡೆಸುತ್ತಿದ್ದು ತೃಪ್ತಿ ಇದೆ ಎನ್ನುವ ದೇವಪ್ರಸಾದ್ ಶೆಟ್ಟಿಯವರು ನಿತ್ಯ ತೋಟಗಳಿಗೆ ಭೇಟಿ ನೀಡಿ ಒಂದಷ್ಟು ಹೊತ್ತು ಕೆಲಸ ನಿರ್ವಹಿಸುತ್ತಾರೆ ಹಿಂದಿನಿಂದಲೂ ತಂದೆ ತಾಯಿಯವರದ್ದು ಕೃಷಿಕ ಕುಟುಂಬ ಕದಿರು ಹಬ್ಬಕ್ಕೆ ಭತ್ತದ ಕದಿರು ಸಿಗದಿದ್ದು ದೂರ ದೂರದಿಂದ ಕದಿರು ತರಬೇಕಾಯಿತು ಇದರಿಂದ ನಾನೇ ಭತ್ತ ಕೃಷಿ ಮಾಡುವ ಉತ್ಸಾಹ ಬಂತು ಹಡಿಲು ಭೂಮಿ ಪಡೆದು 8 ಎಕರೆಯಲ್ಲಿ ಯಾಂತ್ರೀಕೃತವಾಗಿ ಹಾಗೂ ಜನರನ್ನು ಬಳಸಿಕೊಂಡು 1.80 ಲಕ್ಷ ಖರ್ಚಿನಲ್ಲಿ ಭತ್ತ ಬೆಳೆಸಿದ್ದೇನೆ ಮಳೆ ಸಮಸ್ಯೆ ಎದುರಾದರೂ ಕೂಡ 70 ಕ್ವಿಂಟಲ್ ಭತ್ತ ಸಿಕ್ಕಿದೆ ಪ್ರಾಣಿ ಪಕ್ಷಿಗಳ ಸಮಸ್ಯೆ ಹೆಚ್ಚಿದ್ದರಿಂದ ಸಾಗುವಳಿ ಮಾಡುವುದು ಬಿಡಲಾಗ್ತಿದೆ ಹಕ್ಕುಪತ್ರ ಸಮಸ್ಯೆ ಹೆಚ್ಚಿದ ಕಾರಣ ತೋಟಗಾರಿಕೆ ಕೃಷಿ ಮಾಡಲು ಜನರಿಗೆ ಪೂರಕ ವಾತಾವರಣವಿಲ್ಲ ಯುವ ಜನಾಂಗ ಕೃಷಿಯತ್ತ ಒಲವು ತೋರಿಸಲು ಸರ್ಕಾರ ಸೂಕ್ತ ವ್ಯವಸ್ಥೆಯನ್ನು ಕಲ್ಪಿಸಬೇಕು ಎನ್ನುವುದು ದೇವಪ್ರಸಾದ್ ಶೆಟ್ಟಿಯವರ ಮಾತು ಸುಮಾರು 20 ವರ್ಷದಿಂದ ನಾವು ಕೃಷಿ ಬಿಟ್ಟಿದ್ದಿತ್ತು ನಮ್ಮ ತಂದೆಯವರು ತೀರ್ಕೊಂಡ ಮೇಲೆ ನಮ್ಮ ಕೃಷಿಯೆಲ್ಲ ಸ್ಟಾಪ್ ಆಗಿತ್ತು ಮೊದಲು ಕೃಷಿ ಭತ್ತದ ಗದ್ದೆ ಎಲ್ಲ ಇಲ್ಲೇ ಮಾಡ್ತಾಯಿತ್ತು ನಮಗೆ ಅದರಿಂದನೇ ಕೃಷಿ ಬಗ್ಗೆ ಭಾರಿ ಇಂಟ್ರೆಸ್ಟ್ ಹಾಗಾಗಿ ಹೋದ ಸಾರಿ ಹೊಸ್ತಿನ ಟೈಮಲ್ಲೂ ಈ ಕದ್ರು ಎಲ್ಲೆಲ್ಲೂ ಸಿಗ್ತಾ ಇರಲಿಲ್ಲ ಆ ಕದ್ರು ಬೇಕನ್ನೋ ಉದ್ದೇಶದಲ್ಲೂ ನಾವು ಬಾಗಿ ಮನೆಯಿಂದ ಹೋಗಿ ಹೊಸ್ತಿಗೆ ಕದ್ರು ತಗೊಂಬಂದು ತಂದ ದಿವಸ ನಾನು ಸ್ವಲ್ಪ ಯೋಚನೆ ಮಾಡಿದ್ದು ಬರೋ ಸಾರಿ ಎಲ್ಲಾದರೂ ಸ್ವಲ್ಪ ಗದ್ದೆ ಮಾಡಬೇಕು ಅಂತೇಳಿ ಹಾಗೆ ಹೋದ ಈ ವರ್ಷದಲ್ಲ ಎಲ್ಲ ಕಡೆ ಹುಡುಕಿದೆ ಎಲ್ಲಿ ಹುಡುಕಿದ್ರೂ ಗದ್ದೆ ಸಿಗಲಿಲ್ಲ ಹಾಗೆ ಎಡಮೊಗ್ಗೆ ವಡ್ನಾಳಿ ಅನ್ನೋಲ್ಲ ಒಂದು ಹಡಲು ಬಿದ್ದ ಭೂಮಿ ಒಂದು 5 ಎಕರೆ ಜಾಗ ಒಬ್ಬರದ್ದಿತ್ತು ಅವ್ರಿಗೆ ಫಸ್ಟ್ ಕೇಳಿದೆ ಅವ್ರು ಕೇಳಿದಾಗ ಬೇರೆ ಯಾರೋ ಒಬ್ಬರು ಮಾಡ್ತಾರೆ ಅಂತೇಳಿ ಹೇಳಿದರು ಹಾಗೆ ಮತ್ತು ಹುಡುಕ್ತಾ ಅವ್ರದ್ರ ಅಲ್ಲೇ ಸ್ವಲ್ಪ ಹತ್ತಿರದಲ್ಲಿ ಮತ್ತೊಬ್ಬರು ವೆಂಕಟ ನಾಯಕ್ ಅಂತೇಳಿ ಅವರದ್ದು ಗದ್ದೆ ಇದ್ದಿತ್ತು ಅವರು ಒಂದು 2-3 ವರ್ಷದಿಂದ ಆರೋಗ್ಯ ಸಮಸ್ಯೆಯಿಂದ ಗದ್ದೆ ಮಾಡ್ತಾ ಇರಲಿಲ್ಲ ಕಡೆಗೆ ಅವ್ರ ಹತ್ರ ಹೋಗಿ ಕೇಳಿದೆ ಅವ್ರ ಹತ್ರ ಹೋಗಿ ಕೇಳಿದಾಗ ಅಡ್ಡಿಲ್ಲ ಮಾಡಿ ಹೋಗ್ರ ಅಂತೇಳಿ ಹೇಳ್ರೆ ಕಡೆಗೆ ಅಲ್ಲಿ ಅವ್ರ ತಮ್ಮಂದು ಸಂತೋಷ್ ನಾಯಕ್ ಅಂತಿದ್ದು ಅವ್ರದ್ದು ಗದ್ದೆ ಹಡಲು ಬಿದ್ದಿತ್ತು ಅವ್ರಿಗೂ ಆರೋಗ್ಯ ಸಮಸ್ಯೆಯಿಂದ ಹಡಲು ಹಾಕ್ಕೊಂಡಿದ್ರು ಕಡೆಗೆ ಅವ್ರಿಬ್ಬರದ್ದು ಕೇಳಿದ ಕೂಡಲೇ ಆಯಿತು ಮಾಡಿ ಅಂತ ಹೇಳ್ರು
ಅದೇ ದಿವಸ ಸೀದಾ ವಾಣಸೆಗೆ ಹೋಗಿ ಅಲ್ಲಿಂದ ಬೀಜಕ್ಕೆ ಭತ್ತ ತಗೊಂಬಂದು ಎಲ್ಲ ರೆಡಿ ಮಾಡಿದೆ. ರೆಡಿ ಮಾಡಿದಾಗ ಈ ಫಸ್ಟ್ ಕೇಳಿದ ಪಾರ್ಟಿಯವರು ಸಹ ಮಾಡಿ ನಮ್ಮದು ತೊಂದರೆ ಇಲ್ಲ ಅಂದರು. ಟೋಟಲ್ ಒಂದು 8 ಎಕರೆ ಗದ್ದೆನ ಫುಲ್ ಜನ ಹಾಕಿ ಯಂತ್ರದ ಮೂಲಕ ಸಾಗುವಳಿ ಮಾಡಿದೆ. ಸಾಗುವಳಿಯಲ್ಲಿ ಖರ್ಚು ಹೆಚ್ಚು ಕಮ್ಮಿ 1.5 ರಿಂದ 1.8 ತನಕ ಖರ್ಚು ಬಂದಿದೆ. ಒಂದು 70 ಕ್ವಿಂಟಲ್ ಭತ್ತ ಬಂದಿದೆ ಈ ಸಾರಿ. ಒಟ್ಟಿನಲ್ಲಿ ಜನರು ಕೃಷಿಯಿಂದ ವಿಮುಖರಾಗುತ್ತಿರುವ ಈ ಹೊತ್ತಲ್ಲಿ ಕೃಷಿ ಬಗ್ಗೆ ಜ್ಞಾನ ಉತ್ಸಾಹದಿಂದ ಭತ್ತ ಕೃಷಿ ತೋಟಗಾರಿಕೆ ಹೈನುಗಾರಿಕೆ ನಡೆಸುತ್ತಿರುವ ದೇವ್ ಪ್ರಸಾದ್ ಶೆಟ್ಟಿಯವರ ಕಾರ್ಯ ಯುವ ಪೀಳಿಗೆಗೆ ಮಾತ್ರೆ. ತಮ್ಮ ಉದ್ಯಮಗಳ ಒತ್ತಡದ ನಡುವೆಯೂ ಕೃಷಿ ಕೆಲಸಕ್ಕೆ ಸಮಯ ನಿಗದಿ ಮಾಡುವ ದೇವ್ ಪ್ರಸಾದ್ ಅವರ ಕೃಷಿ ಪ್ರೇಮಕ್ಕೆ ಒಂದು ದೊಡ್ಡ ಸೆಲ್ಯೂಟ್ ಹೇಳಲೇಬೇಕು. ಅಂದರೆ ಅವರಿಗೆ ನಾವೆಲ್ಲ ಗುಂಡಣ್ಣ ಗುಂಡಣ್ಣ ಅಂತ ಕರಿತೇವೆ. ಅವ್ರಿಗೆ ಗುಂಡಣ್ಣ ಅಂದರೆ ನಾವು ಎಲ್ಲೆಲ್ಲ ಹೆಚ್ಚಿನವ್ರು ಕರೆಯೋದು ಗುಂಡಣ್ಣ ಅಂತ. ಮತ್ತು ಅವರು ಯಾಕೆಂದರೆ ಈ ಬಡವರು ಅಂದರೆ ತುಂಬ ಅವರಿಗೆ ಕಾಳಜಿ. ಮೊದಲನೇದಾಗಿ ಅವರೊಂದು ಹೋಳಿಗೆ ಮನೆಯನ್ನು ಮಾಡಿ ಇವತ್ತು ಆ ಹೋಳಿಗೆ ಮನೆಯನ್ನೇ ನನಗೆ ಏನು 10 ರೂಪಾಯಿನೂ ತಗೊಳ್ಳದೆ ನನಗೆ ಬಿಟ್ಟುಕೊಟ್ಟು ಇವತ್ತು ನನಗೆ ಅದು ನಡೆಸಲಿಕ್ಕೆ ಒಂದು ಇದು ಮಾಡಿದ್ದಾರೆ. ಹೀಗೆ ತುಂಬ ಜನರಿಗೆ ಅವರು ಹೆಲ್ಪ್ ಮಾಡಿದ್ದಾರೆ. ಮತ್ತು ಅವರು ಈ ಕೃಷಿ ಬಗ್ಗೆ ತುಂಬ ಇದು ಏನು ಜ್ಞಾನ ಹೊಂದಿದ್ದಾರೆ, ತುಂಬ ಅದ್ರ ಬಗ್ಗೆ ಹೋರಾಟ ಕೊಡ್ತಾ ಇದ್ದಾರೆ. ಮತ್ತು ಇವರು ಈ ರೀತಿಯ ಕೃಷಿಯಿಂದ ಮುಂದಿನ ಪೀಳಿಗೆಗೆ ತುಂಬ ಅನುಕೂಲ ಆಗ್ತಾ ಇದೆ. ಮತ್ತು ಹೆಚ್ಚಿನವರಿಗೆ ಇವತ್ತು ಒಂದು ಕೆಲಸವನ್ನು ಈಗ ಯಾರೇ ಇವತ್ತು ಒಂದು 10 ರೂಪಾಯಿ ಇಲ್ಲ ಅಂತ ಬಂದರೂ ಕೂಡ ಅವರು ಇದ್ದಿದ್ದನ್ನು ಅವರು ಕೊಟ್ಟು ಇವತ್ತು ಜನರನ್ನು ಇದು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಮತ್ತು ಈಗ ತುಂಬ ದೇವಸ್ಥಾನಗಳನ್ನು ಇಂಪ್ರೂವ್ ಮಾಡಿದ್ದಾರೆ ಅವರು. ಯಾಕೆಂದರೆ ಇಲ್ಲಿ ಹೊಸಂಗಡಿಯಲ್ಲಿ ನಮ್ಮ ಹೋಳಿಗೆ ಮನೆ ಎದುರಿಗೆ ಎಷ್ಟೋ ವರ್ಷದಿಂದ ಹಾಳು ಬಿದ್ದು ಒಂದು ನಾಗ ಪ್ರತಿಷ್ಠೆಯನ್ನು ಮಾಡಿ ಅದನ್ನು ಇವತ್ತು ತಿಂಗಳು ತಿಂಗಳು ಪೂಜೆ ಮಾಡಿಸಿ ಅದನ್ನು ಇದು ಮಾಡ್ತಾ ಇದ್ದಾರೆ. ಮತ್ತು ರಾಮ್ಪೈಜಡ್ ಅನ್ನೋಲ್ಲೊಂದು ಎಷ್ಟೋ ವರ್ಷದಿಂದ ಹಾಳಾದ ಒಂದು ದೇವಸ್ಥಾನವನ್ನು, ತುಂಬ ಕುಟುಂಬ ಇದೆ ಆದರೆ ಯಾರೂ ಮಾಡ್ತಾ ಇಲ್ಲ, ಅಂಥ ದೇವಸ್ಥಾನವನ್ನು ಇವತ್ತು ಒಂದು ಜೀರ್ಣೋದ್ಧಾರ ಮಾಡಿ ಅದನ್ನು ಮುಂದಾಳತ್ವವನ್ನು ವಹಿಸ್ಕೊಂಡಿದ್ದಾರೆ. ಇಂಥ ಒಳ್ಳೆಯ ಕೆಲಸಗಳನ್ನು ತುಂಬ ಮಾಡ್ತಾ ಇದ್ದಾರೆ. ಅವ್ರ ಬಗ್ಗೆ ನಮಗೆ ಹೆಮ್ಮೆ ಅನ್ನಿಸ್ತಾ ಇದೆ. ಶ್ರೀಕಾಂತ್ ಹೆಮ್ಮಾಡಿ, ವಿ4 ನ್ಯೂಸ್, ಕುಂದಾಪುರ.